ನಮಸ್ಕಾರ. ಮೈಸೂರಿನ ಗಾನಭಾರತಿ ಸಂಸ್ಥೆಯು ವಿಷಯಾಧಾರಿತ ಸರಣಿ ಕಾರ್ಯಕ್ರಮಗಳನ್ನು ಸಂಗೀತ ಪ್ರಿಯರಿಗೆ ನೀಡಲಿದೆ. ಅದರ ಮೊದಲ ಕಂತಾಗಿ ಮೈಸೂರು ಮಹಾರಾಜರಾದ ಶ್ರೀಮನ್ ಜಯಚಾಮರಾಜೇಂದ್ರ ಒಡೆಯರ ಕೃತಿಗಳ ಪರಿಚಯವನ್ನು ನಿಮಗೆ ಮಾಡಿಕೊಡಲಿದ್ದೇವೆ. ಇದರಲ್ಲಿ ಮೂವರು ಗಾಯಕರು, ವಿದುಷಿ ಡಾಕ್ಟರ್ ಸುಕನ್ಯಾ ಪ್ರಭಾಕರ್ ಹಾಗೂ ಡಾಕ್ಟರ್ ಆರ್ ಎನ್ ಶ್ರೀಲತಾ ಮತ್ತು ವಿದ್ವಾನ್ ಎನ್ ಆರ್ ಪ್ರಶಾಂತ್ ಅವರು ಗಾಯನದಲ್ಲಿ ಸಹಕರಿಸಲಿದ್ದಾರೆ. ಅವರಿಗೆ ಪಕ್ಕವಾದ್ಯದಲ್ಲಿ ಪಿಟೀಲಿನಲ್ಲಿ ವಿದ್ವಾನ್ ಕೇಶವ ಮೋಹನ್ ಕುಮಾರ್ ಮತ್ತು ಮೃದಂಗದಲ್ಲಿ ವಿದ್ವಾನ್ ಎ ರಾಧೇಶ್ ಅವರು ಸಹಕರಿಸಲಿದ್ದಾರೆ. ವಿದ್ವಾನ್ ಬಳ್ಳಾರಿ ಎಂ ರಾಘವೇಂದ್ರ ಅವರು ಮಹಾರಾಜರ ಒಂದು ಕೃತಿಯನ್ನು ವಿದ್ಯಾರ್ಥಿಗಳಿಗೆ ಕಲಿಸಲಿದ್ದಾರೆ. ಭಾರತದ ಇತಿಹಾಸದಲ್ಲಿ ಮೈಸೂರು ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಗಳಿಸಿದೆ. ಯದುವಂಶದ ಅರಸರ ಸಮರ್ಥ ಆಳ್ವಿಕೆಯಿಂದಾಗಿ ಇಲ್ಲಿನ ಪ್ರಜೆಗಳು ನೆಮ್ಮದಿಯ ಬದುಕನ್ನು ಕಂಡಿದ್ದಾರೆ. ಆಳಿದ ಪ್ರಭುಗಳ ಬಹುಮುಖ ಪ್ರತಿಭೆಯಿಂದಾಗಿ ಮೈಸೂರಿನ ಸಾಂಸ್ಕೃತಿಕ ಜಗತ್ತು ಅತ್ಯಂತ ಸಮೃದ್ಧವಾಗಿ ಬೆಳೆಯಲು, ಭಾರತದ ಪ್ರಮುಖ ಸಾಂಸ್ಕೃತಿಕ ಕೇಂದ್ರವಾಗಲು ಸಹಕಾರಿಯಾಯಿತು. ಪ್ರಜೆಗಳ ನೆಮ್ಮದಿಯ ಜೊತೆಗೆ ಕಲೆಯ ಸರ್ವಾಂಗೀಣ ಬೆಳವಣಿಗೆಗೆ ಸದಾ ತುಡಿಯುತ್ತಿದ್ದ ಮೈಸೂರು ಅರಸರ ಕೊಡುಗೆಯ ಬಗ್ಗೆ ಎಷ್ಟು ಹೇಳಿದರೂ ಅದು ಅಪೂರ್ಣವೇ ಆದೀತು. ಸ್ವತಃ ವಿದ್ವಾಂಸರು, ಕವಿಗಳು, ಕಲಾ ನಿಪುಣರೂ ಆಗಿದ್ದ ಮೈಸೂರು ಅರಸರು ಕಲೆಯ ಪೋಷಕರೂ ಆಗಿ ಅದರ ಸರ್ವತೋಮುಖ ಏಳಿಗೆಗೆ ಮತ್ತು ಬೆಳವಣಿಗೆಗೆ ಗಮನ ಇತ್ತುದು ಸಹಜವೇ ಆಗಿದೆ. ಅದರಿಂದಲೇ ಮೈಸೂರು ಕಲೆಯ ಬೀಡಾಯಿತು. ವೀಣೆಯ ಬೆಡಗಿದು ಮೈಸೂರು ಎಂದು ಕವಿಗಳಿಂದ ಹೊಗಳಿಸಿಕೊಂಡಿತು. ಸಂಗೀತ, ನೃತ್ಯ, ಶಿಲ್ಪ, ಚಿತ್ರಕಲೆ ಮತ್ತು ಇನ್ನಿತರ ಕಲೆಗಳು ತಮ್ಮ ಉಚ್ಛ್ರಾಯ ಸ್ಥಿತಿಗೆ ಏರಲು ಸಾಧ್ಯವಾಯಿತು. ವಿಜಯನಗರದ ಸುಸಂಸ್ಕೃತಿಯನ್ನು ಮೈಸೂರಿನ ಅರಸರು ಮುಂದುವರಿಸಿಕೊಂಡು ಹೋದುದರಿಂದಲೇ ಇಂದಿಗೂ ಅವು ಉಳಿದು ಬಂದಿವೆ ಎಂಬುದು ವಿದ್ವಾಂಸರುಗಳ ಒಮ್ಮತದ ಅಭಿಪ್ರಾಯ ಆಗಿದೆ. ಶ್ರೀ ಜಯಚಾಮರಾಜೇಂದ್ರ ಒಡೆಯರಲ್ಲಿ ಕಲಾಪ್ರೇಮವು ಹರಿದು ಬರಲು ಅವರ ಪೂರ್ವಜರಲ್ಲಿದ್ದ ಸದಭಿರುಚಿಯೂ ಕಾರಣ ಎಂಬುದನ್ನು ಮರೆಯಲಾಗದು. ಚಿಕ್ಕದೇವರಾಜ ಒಡೆಯರರ, ಚಾಮರಾಜ ಒಡೆಯರರ ಕಲಾಪ್ರೇಮದ ಬಗ್ಗೆ ಉಲ್ಲೇಖವನ್ನು ಇತಿಹಾಸದ ಪುಟಗಳಲ್ಲಿ ಕಾಣಬಹುದು. ಚಿಕ್ಕದೇವರಾಜ ಒಡೆಯರಿಂದ ರಚಿತವಾದ ಚಿಕ್ಕದೇವರಾಜ ಭಿನ್ನಪ್ಪ, ಗೀತಗೋಪಾಲ ಮುಂತಾದ ಕೃತಿಗಳು ಅವರ ಹೆಸರನ್ನು ಚಿರಸ್ಥಾಯಿಯನ್ನಾಗಿಸಿವೆ. ಮುಂದೆ ಆಳಿದ ಮುಮ್ಮಡಿ ಕೃಷ್ಣರಾಜ ಒಡೆಯರು ಚದುರಿ ಹೋಗಿದ್ದ ಅನೇಕ ಸಂಗೀತ ಮನೆತನಗಳು ಹಿಂದಿರುಗಿ ಮತ್ತೆ ಮೈಸೂರಿನಲ್ಲಿ ನೆಲೆಯೂರುವಂತೆ ಮಾಡಿದುದರಿಂದ ಮೈಸೂರಿನ ಕಲಾಲೋಕವು ದಷ್ಟಪುಷ್ಟವಾಗಲು, ಶ್ರೀಮಂತವಾಗಲು ಅನುವಾಯಿತು. ಅವರಿಂದ ವಿರಚಿತವಾದ ಶ್ರೀತತ್ವನಿಧಿಯು ಕಲಾಲೋಕಕ್ಕೆ ಸಂದ ಅನುಪಮ ಕಾಣಿಕೆ. ಶ್ರೀ ಚಾಮರಾಜ ಒಡೆಯರ ಸಂಗೀತ ಪ್ರೀತಿಯು ಅವರಿಂದ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿಸಿತು. ಅವರ ನಂತರ ಪಟ್ಟಕ್ಕೆ ಬಂದ ಶ್ರೀಮನ್ ನಾಲ್ವಡಿ ಕೃಷ್ಣರಾಜರ ಆಳ್ವಿಕೆಯಂತೂ ಮೈಸೂರಿನ ಇತಿಹಾಸದ ಸುವರ್ಣ ಕಾಲವೆಂದೇ ಪರಿಗಣಿಸಲ್ಪಟ್ಟಿದೆ. ಕಲೆಗೆ ಸಂಬಂಧಿಸಿದಂತೆ ಅವರ ಕಾಲದಲ್ಲಿ ಆದ ಅನೇಕ ಅಭಿವೃದ್ಧಿ ಕಾರ್ಯಗಳು ಗುಣದಿಂದ ಮತ್ತು ಗಾತ್ರದಿಂದ ಬಲು ದೊಡ್ಡವು. ಪಾಶ್ಚಾತ್ಯ ಮತ್ತು ಭಾರತೀಯ ಸಂಗೀತಗಳಲ್ಲಿನ ಸಾಮ್ಯ ಭೇದಗಳನ್ನು ಕುರಿತಂತೆ, ಅವುಗಳ ಪರಸ್ಪರ ಪ್ರಭಾವವನ್ನು ಕುರಿತಂತೆ, ಅವುಗಳನ್ನು ವಿಭಿನ್ನ ಲಿಪಿಗಳಲ್ಲಿ ದಾಖಲಿಸುವ ಬಗ್ಗೆ ನಿರಂತರ ಪ್ರಯೋಗಗಳನ್ನು ಮಾಡಿದವರು ಅವರು. ತಮ್ಮ ಆಸ್ಥಾನ ವಿದ್ವಾಂಸರನ್ನು ಪಾಶ್ಚಾತ್ಯ ಸಂಗೀತವನ್ನು ಕಲಿಯುವಂತೆ ಪ್ರೋತ್ಸಾಹಿಸಿದುದಲ್ಲದೆ ಹತ್ತಾರು ವಿದೇಶಿ ವಾದ್ಯಗಳನ್ನು ಮೈಸೂರಿಗರಿಗೆ ಪರಿಚಯಿಸುವ ಕೆಲಸವನ್ನೂ ಅವರು ಮಾಡಿದರು. ಕರ್ನಾಟಕ ಮತ್ತು ಪಾಶ್ಚಿಮಾತ್ಯ ಬ್ಯಾಂಡ್ಗಳ ಬಳಕೆಯನ್ನು ಹೆಚ್ಚಿಸಿದ ಕೀರ್ತಿಯೂ ಅವರದೆ. ಅವರ ಕಾಲದಲ್ಲಿ ಯುವರಾಜರಾಗಿದ್ದ ಶ್ರೀ ಕಂಠೀರವ ನರಸಿಂಹರಾಜ ಒಡೆಯರೇ ಶ್ರೀ ಜಯಚಾಮರಾಜೇಂದ್ರ ಒಡೆಯರ ತೀರ್ಥರೂಪರು.
ಅವರ ಮತ್ತು ನಾಲ್ವಡಿಯವರ ಸಂಗೀತ ಪ್ರೀತಿಯು ಜಯಚಾಮರಾಜೇಂದ್ರ ಒಡೆಯರಲ್ಲಿ ಹರಿದು ಬಂದಿತು ಎಂದು ಧಾರಾಳವಾಗಿ ಹೇಳಬಹುದು. ಮೈಸೂರನ್ನು ಆಳಿದ ಕೊನೆಯ ಮಹಾರಾಜರಾದ ಶ್ರೀ ಜಯಚಾಮರಾಜೇಂದ್ರ ಒಡೆಯರರು ಜನಮಾನಸದಲ್ಲಿ ಮಹಾರಾಜರಾಗಿಯೇ ಉಳಿದವರು. 1919 ಯುವರಾಜ ಶ್ರೀ ಕಂಠೀರವ ನರಸಿಂಹರಾಜ ಒಡೆಯರ್ ಮತ್ತು ಶ್ರೀಮತಿ ಕೆಂಪು ಚಲುವಾಜಮ್ಮಣ್ಣಿ ಅವರ ಪುತ್ರನಾಗಿ ಜನಿಸಿದ ಶ್ರೀ ಜಯಚಾಮರಾಜೇಂದ್ರ ಒಡೆಯರರಿಗೆ ರಾಜ್ಯಭಾರವನ್ನು ಮಾಡಲು ಅವಶ್ಯಕವಾದ ಎಲ್ಲ ವಿದ್ಯೆಗಳ ತಳಹದಿಯೂ ದೊರೆಯಿತು. ಜೊತೆಗೆ ಅತ್ಯಂತ ಸುಸಂಸ್ಕೃತ ವಾತಾವರಣವು ಸಮರ್ಥ ಆಡಳಿತಗಾರನಾಗುವುದಲ್ಲದೆ ಸಂಗೀತ, ಸಾಹಿತ್ಯ, ಕ್ರೀಡೆ, ಆಧ್ಯಾತ್ಮ ಮುಂತಾದವುಗಳಲ್ಲಿಯೂ ಉತ್ತಮ ಅಭಿರುಚಿ ಬೆಳೆಸಿಕೊಳ್ಳಲು ಪ್ರೋತ್ಸಾಹಿಸಿತು. ಅವರ ತಂದೆಯವರಿಂದ ಪಾಶ್ಚಾತ್ಯ ಸಂಗೀತದ ಒಲವು ಜಯಚಾಮರಾಜೇಂದ್ರರಲ್ಲಿ ಸಹಜವಾಗಿಯೇ ಹರಿದು ಬಂದಿತ್ತು. ಅವರೊಬ್ಬ ಉತ್ತಮ ಪಿಯಾನೋ ವಾದಕರಾಗಿದ್ದರು. ಅರಮನೆಯಲ್ಲಿ ಆಗಿಂದಾಗೆ ನಡೆಯುತ್ತಿದ್ದ ಉತ್ಸವಗಳ, ಹಬ್ಬ ಹರಿದಿನಗಳ ಅವಿಭಾಜ್ಯ ಅಂಗವಾಗಿದ್ದ ಸಂಗೀತ ನೃತ್ಯಗಳು ಭಾರತೀಯ ಸಂಗೀತಕ್ಕೂ ಅವರ ಮನಸ್ಸನ್ನು ತೆರೆಯುವಂತೆ ಮಾಡಿತು. ಅಲ್ಲದೆ ಅರಮನೆಯಲ್ಲಿ ನಿಯಮಿತವಾಗಿ ನಡೆಯುತ್ತಿದ್ದ ಸಂಗೀತ ಕಚೇರಿಗಳು ಪ್ರಭಾವ ಬೀರಿರಲೇಬೇಕು. ಜೊತೆಗೆ ಅರಮನೆಯ ಸಮೃದ್ಧವಾದ ಸಂಗೀತ ಭಂಡಾರ, ದೇಶ ವಿದೇಶಗಳಿಂದ ಬಂದ ಅಪರೂಪದ ವಾದ್ಯಗಳು, ಜಗತ್ತಿನ ಅಮೂಲ್ಯ ಸಂಗೀತದ ಧ್ವನಿಮುದ್ರಿಕೆಗಳು, ಸಂಗೀತ ಗ್ರಂಥಗಳು, ಇವೆಲ್ಲವೂ ಅವರೊಳಗಿನ ಮಹಾನ್ ಸಂಗೀತಗಾರ ಎಚ್ಚೆತ್ತು ಹೊರಬರಲು ಸೂಕ್ತ ಸಮಯಕ್ಕಾಗಿ ಸಿದ್ಧತೆ ನಡೆಸಿದಂತಿತ್ತು. ಕರ್ನಾಟಕ, ಹಿಂದೂಸ್ತಾನಿ ಮತ್ತು ಪಾಶ್ಚಾತ್ಯ ಸಂಗೀತಗಳ ಕಲಾ ಸೌಂದರ್ಯವು ಅವರೊಳಗೆ ಮುಪ್ಪುರಿಗೊಂಡು ಅಭಿವ್ಯಕ್ತಿಗಾಗಿ ಸರಿಯಾದ ಸಮಯವು ಮಾತ್ರ ಬೇಕಾಗಿತ್ತು ಎಂಬಂತೆ ಕಾಣುತ್ತದೆ. 1940 ಅವರು ಸಿಂಹಾಸನಾರೂಢರಾದ ನಂತರ ಅವರು ಕರ್ನಾಟಕ ಸಂಗೀತದಲ್ಲಿ ಅಧ್ಯಯನವನ್ನು ಆರಂಭಿಸಿದುದು. ಅಚ್ಚರಿಯಾಗುವಂತೆ ಅಲ್ಪಾವಧಿಯಲ್ಲಿಯೇ ಅದರಲ್ಲಿ ಅವರ ನೈಪುಣ್ಯತೆ ಎಷ್ಟು ಪ್ರಕಾಶವಾಯಿತೆಂದರೆ ಬಲು ಅಪರೂಪದ ವಾಗ್ಗೇಯಕಾರರಾಗಿ ಅವರ ಪ್ರತಿಭೆಯು ಪ್ರಕಟವಾಯಿತು. ಬಾಲ್ಯದಿಂದಲೂ ಅವರಿಗೆ ಸಿಕ್ಕಿದ ಸಂಸ್ಕೃತ ಭಾಷೆಯ ಶಿಕ್ಷಣ, ಮುಂದೆ ಶಿಲ್ಪಿ ಸಿದ್ಧಲಿಂಗ ಸ್ವಾಮಿಗಳಿಂದ ಪಡೆದು ಅವರು ಉಪಾಸಿಸಿದ ಶ್ರೀವಿದ್ಯೆ, ತತ್ವಜ್ಞಾನದಲ್ಲಿ ಇದ್ದ ಅವರ ಅಭಿರುಚಿ, ಹೊಸತನ್ನು ಮಾಡುವ ಕರ್ತೃತ್ವ ಶಕ್ತಿ ಎಲ್ಲವೂ ಅವರ ಸಂಗೀತ ರಚನೆಗಳಲ್ಲಿ ಅಭಿವ್ಯಕ್ತಿಯನ್ನು ಪಡೆಯಿತು ಎಂದರೆ ಅತಿಶಯೋಕ್ತಿ ಅಲ್ಲ. ಸಂಗೀತ ಶಾಸ್ತ್ರ ಗ್ರಂಥಗಳ ಅಧ್ಯಯನವೂ ಅಪೂರ್ವ ಕಲಾವಿದರ ಒಡನಾಟವೂ ಅದಕ್ಕೆ ಇಂಬಾಗಿತ್ತು. ವೈಣಿಕ ವೆಂಕಟಗಿರಿಯಪ್ಪ ಮತ್ತು ಗಾಯಕ ಕೆ ವಾಸುದೇವಾಚಾರ್ಯ ಅವರಲ್ಲಿ ಅವರು ಮಾರ್ಗದರ್ಶನವನ್ನು ಪಡೆದರು. ಅತ್ಯಲ್ಪ ಅವಧಿಯಲ್ಲಿಯೇ ದಕ್ಷಿಣಾದಿ ಸಂಗೀತದ ಮೇಲೆ ಪ್ರಭುತ್ವವನ್ನು ಸಾಧಿಸಿ ಉತ್ತಮ ಕಲಾವಿದ ಹಾಗೂ ವಾಗ್ಗೇಯಕಾರರಾಗಿ ತಮ್ಮ ಹೆಸರನ್ನು ಅಜರಾಮರವನ್ನಾಗಿಸಿದರು. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಒಂದು ಪ್ರಮುಖ ರಚನಾ ಪ್ರಕಾರವಾದ ಕೃತಿಯನ್ನೇ ಅವರು ತಮ್ಮ ಅಭಿವ್ಯಕ್ತಿಯ ಮಾಧ್ಯಮವನ್ನಾಗಿಸಿಕೊಂಡುದು ತುಸು ಅಚ್ಚರಿಯಾದರೂ ಅತ್ಯಂತ ಸಮರ್ಪಕ ಆಯ್ಕೆ ಎಂದು ಅನಿಸದಿರದು. ಸಾಮಾನ್ಯವಾಗಿ ಸಂಗೀತ ರಚನೆಗಳನ್ನು ಮಾಡುವವರು ಅದರ ವಿವಿಧ ಪ್ರಕಾರಗಳಾದ ಸ್ವರಜತಿ, ವರ್ಣ, ತಿಲ್ಲಾನ, ದೇವರ್ನಾಮ ಮುಂತಾದವುಗಳಲ್ಲೂ ಕೈಯಾಡಿಸುವುದು ರೂಢಿ. ಆದರೆ ಶ್ರೀ ಜಯಚಾಮರಾಜೇಂದ್ರ ಒಡೆಯರು ತಮ್ಮ ಘನತೆ, ಗಾಂಭೀರ್ಯದ ವ್ಯಕ್ತಿತ್ವದ ದ್ಯೋತಕವೋ ಎಂಬಂತೆ ಅತ್ಯಂತ ಸಮರ್ಪಕವೂ ಸವಿಸ್ತಾರವೂ ಸಂಗೀತಪೂರ್ಣವೂ ಆದ ಕೃತಿಗಳನ್ನೇ ತಮ್ಮ ರಚನೆಗಾಗಿ ಆಯ್ದುಕೊಂಡು ಅದರಲ್ಲೇ ತಮ್ಮ ವೈಶಿಷ್ಟ್ಯತೆಯನ್ನು ಮೆರೆದಿದ್ದಾರೆ. ಒಡೆಯರರ ಕೃತಿಗಳನ್ನು ಕಲಿತು ಹಾಡುವವರಿಗೆ ಸಂಗೀತ, ಸಾಹಿತ್ಯ ಮತ್ತು ತಾಳಗಳಲ್ಲಿ ಒಳ್ಳೆಯ ಪರಿಶ್ರಮ ಬೇಕೇ ಬೇಕು. ಅಷ್ಟು ಆಳವು ಕ್ಲಿಷ್ಟವೂ ಆದ ಸಾಹಿತ್ಯ, ವಸ್ತು, ರಾಗ ಮತ್ತು ತಾಳಗಳನ್ನು ಒಳಗೊಂಡ ಸರ್ವಾಂಗೀಣ ಸುಂದರ ರಚನೆಗಳು ಅವು. ಅವುಗಳಲ್ಲಿ ಯಮಕ, ಸ್ವರಾಕ್ಷರ, ಚಿಟ್ಟೇಸ್ವರ, ಸೊಲ್ಕಟ್ಟು, ಮಧ್ಯಮ ಕಾಲದ ಸಾಹಿತ್ಯ, ರಾಗಮುದ್ರೆ, ಹೀಗೆ ಒಂದು ಕೃತಿಯ ಅಂದವನ್ನು ಹೆಚ್ಚಿಸುವ ಅನೇಕ ಅಂಶಗಳು ಹೇರಳವಾಗಿದೆ.
ಮೊಟ್ಟ ಮೊದಲ ನೋಟಕ್ಕೆ ಅವರ ಕೃತಿಗಳಲ್ಲಿ ನಮ್ಮ ಗಮನ ಸೆಳೆಯುವ ವಿಷಯ ಎಂದರೆ ಅವರು ಬಳಸಿರುವ ರಾಗಗಳ ಹರಹು. ಹೆಚ್ಚು ಕಡಿಮೆ ಯಾವ ರಾಗವೂ ಮತ್ತೆ ಮತ್ತೆ ಬಳಕೆಯಾಗದೇ ಇರುವುದು ಅವರ ವಿಸ್ತಾರ ರಾಗಜ್ಞಾನ. ಅವರಲ್ಲಿದ್ದ ರಾಗಗಳ ಭಂಡಾರವು ಎಷ್ಟಿತ್ತು ಎಂಬುದನ್ನು ಸ್ಪಷ್ಟವಾಗಿ ತೋರುತ್ತದೆ. ಜನಕ ಜನ್ಯ ರಾಗಗಳು, ಶುದ್ಧ ಮಧ್ಯಮ ಪ್ರತಿಮಧ್ಯಮ ರಾಗಗಳು, ಜನಸಾಮಾನ್ಯರಲ್ಲಿ ಜನಪ್ರಿಯವಾಗಿರುವ ರಾಗಗಳು, ಅಪರೂಪವಾದ ರಾಗಗಳು, ಉದಾಹರಣೆಗೆ ವಿಶ್ವಂಭರಿ, ಷಡ್ವಿಧ ಮಾರ್ಗಿಣಿ, ಸುವರ್ಣಾಂಗಿ ಮುಂತಾದವು. ಇಷ್ಟೇ ಅಲ್ಲದೆ ಕೇವಲ ಶಾಸ್ತ್ರ ಗ್ರಂಥಗಳಲ್ಲಿ ಉಲ್ಲೇಖಿತವಾಗಿರುವ ರಾಗಗಳಿಗೆ ಕೃತಿ ರಚನೆಯ ಮೂಲಕ ಜೀವ ಸಂಚಾರ ಮಾಡಿರುವುದು ಒಡೆಯರ ಅಗ್ಗಳಿಕೆಯೇ ಸರಿ. ಅವರ ಪ್ರತಿಭೆ ಇಷ್ಟಕ್ಕೆ ನಿಲ್ಲದೆ ತಾವೇ ಕೆಲವು ಹೊಸ ರಾಗಗಳನ್ನು ಜಯ ಸಂವರ್ಧನ, ಸುರನಂದಿನಿ, ಭೂಪಾಲ ಪಂಚಮ, ಶುದ್ಧ ಸಾಳವ ಮುಂತಾದವನ್ನು ಸೃಷ್ಟಿಸಿರುವುದನ್ನು ಕಾಣಬಹುದು. ಹೀಗೆ ರಾಗ ವೈವಿಧ್ಯತೆ ಮತ್ತು ವಿಶೇಷತೆಯ ದೃಷ್ಟಿಯಿಂದ ಒಡೆಯರ ಕೃತಿಗಳು ಅಸಾಮಾನ್ಯ ಪ್ರಯೋಗ ಎಂದು ಅನಿಸುತ್ತದೆ. ಇನ್ನು ತಾಳಗಳ ಬಗ್ಗೆ ಅವರ ರಚನೆಗಳನ್ನು ಗಮನಿಸಿದಾಗಲೂ ಸಹ ಅವರೊಳಗಿನ ವಿಶೇಷ ಪ್ರತಿಭಾನ್ವಿತ ವಾಗ್ಗೇಯ ಕಾರಣ ಪರಿಚಯ ಆಗುತ್ತದೆ. ಎಲ್ಲ ಸುಳಾದಿ ಸಪ್ತತಾಳಗಳು ಮತ್ತು ವಿವಿಧ ಜಾತಿಗಳಿಂದ ಅವುಗಳಲ್ಲಿ ಉಂಟಾಗುವ ಪ್ರಭೇದಗಳನ್ನು ಅವರು ಬಳಸಿದ್ದಾರೆ. ಅಂದರೆ ಸಾಮಾನ್ಯವಾಗಿ ಎಲ್ಲರಿಂದಲೂ ಬಳಸಲ್ಪಡುವ ಜನಪ್ರಿಯ ತಾಳಗಳು, ಜೊತೆಗೆ ಅಷ್ಟಾಗಿ ಬಳಸದೇ ಇರುವ ಪ್ರಭೇದಗಳು, ಎರಡನ್ನೂ ಅವರು ತಮ್ಮ ಕೃತಿಗಳಲ್ಲಿ ಸಮರ್ಥವಾಗಿ ದುಡಿಸಿಕೊಂಡಿದ್ದಾರೆ. ಇನ್ನು ವಸ್ತುವಿನ ವಿಷಯ ಹೇಳುವುದಾದರೆ, ಸಾಮಾನ್ಯವಾಗಿ ಸಂಗೀತದ ರಚನೆಗಳು, ಅದರಲ್ಲೂ ದಕ್ಷಿಣಾದಿ ಸಂಗೀತ ರಚನೆಗಳು ದೇವದೇವತೆಗಳ ಸ್ತುತಿಯನ್ನು, ಪೌರಾಣಿಕ ವಸ್ತುವನ್ನು ಅಥವಾ ರಾಮಾಯಣ ಮಹಾಭಾರತದ ಸನ್ನಿವೇಶಗಳನ್ನು ವಸ್ತುವನ್ನಾಗಿ ಒಳಗೊಂಡಿರುವುದನ್ನು ನಾವು ಕಾಣುತ್ತೇವೆ. ಶ್ರೀ ಮುತ್ತುಸ್ವಾಮಿ ದೀಕ್ಷಿತರ ರಚನೆಗಳಲ್ಲಿ ಅದ್ವೈತ ಮಠದ ಗಂಭೀರ ಚಿಂತನೆಗಳು, ತಂತ್ರ ಮಂತ್ರಗಳ ಶ್ರೀಚಕ್ರಕ್ಕೆ ಸಂಬಂಧಿಸಿದ ಹಲವಾರು ಗೂಢಾರ್ಥಗಳ ಉಳ್ಳ ವಿಚಾರಗಳು ಅಡಕವಾಗಿರುವುದು ಇತಿಹಾಸದ ವಾಸ್ತವಾಂಶವೇ ಆಗಿದೆ. ಒಡೆಯರರು ಶ್ರೀವಿದ್ಯೆಯ ಉಪಾಸಕರು, ದೇವಿಯ ಪರಮಭಕ್ತರೂ ಆಗಿದ್ದು ಅವರ ಹಲವಾರು ಕೃತಿಗಳು ಅವುಗಳ ಹೊಳಹನ್ನ ಪ್ರಮುಖ ವಸ್ತುವಾಗಿ ಕಾಣಿಸಿರುವುದು ಸಹಜವೇ ಆಗಿದೆ. ಗಣಪತಿ, ಶಿವ, ಲಕ್ಷ್ಮಿ, ವಿಷ್ಣು, ಸರಸ್ವತಿ, ಚಾಮುಂಡೇಶ್ವರಿ ಮುಂತಾದ ಅನೇಕ ದೇವದೇವತೆಗಳ ಪರ ಕೃತಿಗಳು ಇವೆ. ಉಪನಿಷತ್ತು, ಲಲಿತಾ ಸಹಸ್ರನಾಮ, ಶ್ರೀಚಕ್ರ, ಷಟ್ಚಕ್ರ ಮುಂತಾದ ಆಧ್ಯಾತ್ಮ ವಿಷಯಗಳ ಒಳಗಿರುವ ಗಹನತೆಯನ್ನು ಪ್ರಕಟಪಡಿಸುವ ವಸ್ತುವನ್ನು ಒಳಗೊಂಡಿರುವ ರಚನೆಗಳು ಇವೆ. ಕ್ಷೇತ್ರ ಮಹಿಮೆಯನ್ನು ಉಳ್ಳವು ಕೂಡ ಇದೆ. ಶ್ರೀ ಚಾಮುಂಡೇಶ್ವರಿಯು ಯದುಕುಲ ಅರಸರ ಆರಾಧ್ಯ ದೇವತೆಯಷ್ಟೇ ಅಲ್ಲದೆ ಸಮಸ್ತ ಕನ್ನಡಿಗರ ಕುಲದೇವತೆಯೂ ಆಗಿದ್ದಾಳೆ. ಮಹಿಷಾಸುರ ಮರ್ದಿನಿಯಾಗಿ ಅವಳು ನಿರಂತರವಾಗಿ ಮೈಸೂರಿನ ಜನತೆಯನ್ನು ಸಂರಕ್ಷಿಸುತ್ತಿರುವ ದೇವಿ ಆಕೆ. ಅವಳ 9 ರೂಪಗಳ ಆರಾಧನೆಯು ಜಗದ್ವಿಖ್ಯಾತ ದಸರಾದ ಸಂದರ್ಭದಲ್ಲಿ ಭಕ್ತಿಯ ಮಹಾಪೂರವನ್ನೇ ಹರಿಸುತ್ತದೆ. ಮೈಸೂರು ಅರಮನೆಯು ಅಕ್ಷರಶಃ ದೇವಿಯ ಆವಾಸ ಸ್ಥಾನ ಆಗಿರುತ್ತದೆ ಎಂದರೆ ಅತಿಶಯೋಕ್ತಿ ಅಲ್ಲ. ದೇವಿಯು ಒಡೆಯರ ಪಾಲಿಗೂ ಚಾಮುಂಡೇಶ್ವರಿಯಾಗಿ ದುರ್ಗೆ, ಕಾಳಿ, ಮಹಿಷಾಸುರ ಮರ್ದಿನಿ, ಲಲಿತೆ, ಶಾಕಂಬರಿ, ಭ್ರಾಮರಿ ಮುಂತಾದ ಅನೇಕ ರೂಪಗಳಲ್ಲಿ ಅವರ ಮನದೊಳಗೆ ಭಕ್ತಿಯ ಮಹಾಪೂರವನ್ನು ಹರಿಸಲು ಕಾರಣಳಾಗಿದ್ದಾಳೆ. ಅಂತಹ ದೇವಿಯನ್ನು ಒಡೆಯರು ಅದೆಷ್ಟು ರೂಪಗಳಲ್ಲಿ ವರ್ಣಿಸಿ ಕೊಂಡಾಡಿದ್ದಾರೋ ಹೇಳಲು ಸಾಧ್ಯವಿಲ್ಲ. ಅವರ ಕೃತಿಗಳ ಪ್ರಮುಖ ಭಾಗವನ್ನು ಆ ದೇವಿಯೇ ಆಕ್ರಮಿಸಿಕೊಂಡಿದ್ದಾಳೆ ಎನ್ನಲು ಅಡ್ಡಿಯಿಲ್ಲ. ಸುಮಾರು 51 ರಚನೆಗಳು ದೇವಿಯ ವರ್ಣನೆ, ಮಹತ್ತು ಮತ್ತು ಉಪಾಸನೆಗೆ ಮೀಸಲಾಗಿದೆ. ಇದು ಸಂಗೀತದ ಮೂಲಕ ಅವರು ಮಾಡಿರುವ ನಾದೋಪಾಸನೆಯೇ ಸರಿ. ಮಾತು, ಧಾತು ಎರಡು ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ಸಂಯೋಗ ಹೊಂದಿ ನಿಜಾರ್ಥದಲ್ಲಿ ಅದು ಆ ಮಹಾತಾಯಿಗೆ, ಜಗದ್ರಕ್ಷಕಿಗೆ ಸಂದಿರುವ ಸ್ವರ ಸೇವೆ ಎಂದನಿಸದೇ ಇರದು. ಶ್ರೀವಿದ್ಯೆಗೆ ಸಂಬಂಧಿಸಿದ ಅನೇಕ ವಿವರಗಳು, ಅಮೂಲ್ಯ ಮಾಹಿತಿಗಳನ್ನು ಒಡೆಯರು ಇವುಗಳಲ್ಲಿ ಬಳಸಿಕೊಂಡು
ಆ ಆದಿ ಪರಾಶಕ್ತಿಯನ್ನು ಸ್ತುತಿಸಿದ್ದಾರೆ. ಇಂತಹ ಗಹನವಾದ ವಿಷಯಕ್ಕೆ ಸಂಬಂಧಿಸಿದಂತೆ ಅವರು ಬಳಸಿರುವ ಪಾರಿಭಾಷಿಕ ಶಬ್ದ ಸಂಪತ್ತು ಸಹ ಅದರ ಅಭ್ಯಾಸಿಗಳನ್ನು ಗೌರವದಿಂದ ತಲೆಬಾಗುವಂತೆ ಪ್ರೇರೇಪಿಸುತ್ತದೆ. ಅವುಗಳ ಹಿಂದೆ ಅಗಾಧವಾದ ವಿವರಣೆಯು ಅಡಕವಾಗಿರುತ್ತದೆ. ದೇವಿ ಭಾಗವತ, ಲಲಿತಾ ಸಹಸ್ರನಾಮ, ಲಲಿತಾ ತ್ರಿಶತಿ, ದೇವಿ ಖಡ್ಗಮಾಲ, ಸೌಂದರ್ಯ ಲಹರಿ ಇವೆಲ್ಲದರ ಆಳವಾದ ಅಧ್ಯಯನದ ಫಲದಿಂದಲೇ ಒಡೆಯರರು ಇಂತಹ ಅದ್ಭುತ ಕಲಾ ರಚನೆಗಳನ್ನು ಸಂಗೀತ ಲೋಕಕ್ಕೆ ಸಮರ್ಪಿಸಲು ಸಾಧ್ಯವಾದುದು ಎಂಬುದು ನಿರ್ವಿವಾದ. ಸಪ್ತಮಾತೃಕ ರೂಪಿಣಿಯಾಗಿಯೂ ಅವಳನ್ನು ಸ್ತುತಿಸಿರುವ ಅವರು ಮೆಟ್ಟಿಲು ಮೆಟ್ಟಿಲಾಗಿ ಏರಿ ಕೊನೆಗೆ ಅವಳಲ್ಲೇ ಒಂದಾಗುವ ತುರ್ಯಾವಸ್ಥೆಯವರೆಗೂ ನಮ್ಮನ್ನು ಕರೆದೊಯ್ಯುತ್ತಾರೆ. ಮಾತಿಗೆ ನಿಲುಕದ ಅವಳ ಆ ರಾಜರಾಜೇಶ್ವರಿಯ ದಿವ್ಯ ಸೌಂದರ್ಯ, ಅವಳ ಸುಗುಣ, ಆ ಶ್ರೀಮತ್ ಚಕ್ರೇಶ್ವರಿಯ ಮಂತ್ರೇಶ್ವರಿಯ ಮನಮೋಹಕ ರೂಪವನ್ನು ಎಷ್ಟು ರೀತಿಯಲ್ಲಿ ವರ್ಣಿಸಿದರೂ ಸಾಲದು ಎಂಬ ಭಾವ ಅವರ ಸ್ತುತಿಗಳಲ್ಲಿ ಕಂಡುಬರುತ್ತದೆ. ಅವರ ರಚನೆಗಳಲ್ಲಿ ಸಾಮಾನ್ಯವಾಗಿ ರಾಗಮುದ್ರೆ ಮತ್ತು ಅವರ ಅಂಕಿತವಾದ ಶ್ರೀವಿದ್ಯಾ ಎಂಬುದನ್ನು ಕಾಣಬಹುದು. ಇದಕ್ಕೆ ಪರ್ಯಾಯವಾಗಿ ಕೆಲವೊಮ್ಮೆ ಶ್ರೀ ನಾಗಲಿಂಗಪ್ರಿಯ, ಚಿತ್ಪ್ರಭಾನಂದ ರಾಜಯೋಗೀಂದ್ರ ಅಥವಾ ನಾಗಲಿಂಗವರ ಪುತ್ರಂ ಎಂಬುದು ಕೆಲವು ಕೃತಿಗಳಲ್ಲಿ ಬಳಸಲ್ಪಟ್ಟಿದೆ. ರಾಗಮುದ್ರೆಯನ್ನು ಅಳವಡಿಸುವಾಗ ಅವರ ಕುಶಲತೆ ಜಾಣ್ಮೆಯನ್ನು ಗುರುತಿಸಬಹುದು. ಸಂಗೀತ ಸಾಹಿತ್ಯಗಳ ಸುಂದರ ಮಿಲನ, ಒಬ್ಬ ಜಿಜ್ಞಾಸುವಿನ ದೃಷ್ಟಿಕೋನ, ಭಕ್ತನ ಆರ್ತತೆಯ ಆತ್ಮನಿವೇದನೆ, ಔಚಿತ್ಯಪೂರ್ಣ ರಾಗ ತಾಳಗಳ ಬಳಕೆ ಮುಂತಾದ ಹಲವಾರು ವಿಷಯಗಳಿಂದ ಕೂಡಿದ ಶ್ರೀ ಜಯಚಾಮರಾಜೇಂದ್ರರ ಕೃತಿಗಳು ಅವರನ್ನು ಅತ್ಯುತ್ತಮ ವಾಗ್ಗೇಯಕಾರರ ಸಾಲಿನಲ್ಲಿ ನಿಲ್ಲಿಸುತ್ತದೆ. ವಿದುಷಿ ಡಾಕ್ಟರ್ ಸುಕನ್ಯಾ ಪ್ರಭಾಕರ್ ಅವರು ಮೊದಲಿಗೆ ನಾಟರಾಗದ ಕಮಲಾಂಬಿಕೆ ಎಂಬ ಖಂಡಜಂಪೆ ತಾಳದಲ್ಲಿರುವ ಕೃತಿಯನ್ನು ಹಾಡಲಿದ್ದಾರೆ. ನಂತರ ಶ್ರೀ ರಂಗನಾಥ ಪಾಹಿಮಾಂ ಎಂಬ ಕಲ್ಯಾಣ ವಸಂತರಾಗದ ಮಿಶ್ರ ಜಂಪೆ ತಾಳದ ಕೃತಿಯನ್ನು ಹಾಡಲಿದ್ದಾರೆ. ಕಂಬಲಾಂಬಿಕೆ ಸಾಯಿ
Yeah.
ವಿದುಷಿ ಡಾಕ್ಟರ್ ಆರ್ ಎನ್ ಶ್ರೀಲತಾ ಅವರು ಮೊದಲಿಗೆ ಅಂಬ ಶ್ರೀ ರಾಜರಾಜೇಶ್ವರಿ ಎಂಬ ಭೋಗ ವಸಂತ ರಾಗದ ಆದಿತಾಳದ ಕೃತಿಯನ್ನು ಹಾಡಲಿದ್ದಾರೆ. ನಂತರ ಮಾಲಯತ ಮಂಜುಳ ವಾಗ್ವಿಲಾಸ ಎಂಬ ಕೋಕಿಲ ಪ್ರಿಯ ರಾಗದ ತಿಶ್ರ ಜಂಪೆ ತಾಳದಲ್ಲಿರುವ ಕೃತಿಯನ್ನು ಹಾಡಲಿದ್ದಾರೆ. ಭೋಗವಸಂತ ಭೋಗೇಶ್ವರಿ ಅಂಬ ಶ್ರೀರಾಜರಾ
Na ya ta da na 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 na.
Da 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 da
ಮಾನಯದ ಮಂಜುಳವ ವಿಲಾಸ ಮಾಯ ಮಾನಯದ ಮಂಜುಳವ ವಿಲಾಸ ಭಾಷಿಣಿ ಚಿನ್ಮಯ
Thank you.
ವಿದ್ವಾನ್ ಎನ್ ಆರ್ ಪ್ರಶಾಂತ್ ಅವರು ಸರಸ್ವತೀಂ ಭಗವತೀಂ ಎಂಬ ಹಂಸ ವಿನೋದಿನಿ ರಾಗದಲ್ಲಿ ಇರುವ ಮಿಶ್ರ ಜಂಪೆ ತಾಳದಕ್ಕೆ ನಿಬದ್ಧವಾಗಿರುವ ಕೃತಿಯನ್ನು ಹಾಡಲಿದ್ದಾರೆ. ನಂತರ ಶ್ರೀ ಚಾಮುಂಡೇಶ್ವರಿ ಎಂಬ ಕನ್ನಡ ರಾಗದ ಆದಿತಾಳದಲ್ಲಿರುವ ಕೃತಿಯನ್ನು ಹಾಡುತ್ತಾರೆ. ಸರಸ್ವತೀಂ ಭಗವತೀಂ ನಮಾಮ್ಯಹಂ ಸರಸ್ವತೀಂ ಭಗವತೀಂ ನಮಾಮ್ಯಹಂ ಸರಸ್ವತೀಂ ಭಗವತೀಂ ನಮಾಮ್ಯಹಂ ಸರಸ್ವತೀಂ ಭಗವತೀಂ ನಮಾಮ್ಯಹಂ ಸಮೋದಿ
Yeah.
ರಾಘವೇಂದ್ರ ಅವರು ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾಂ ಎಂಬ ಋಷಭಪ್ರಿಯ ರಾಗದ ಖಂಡ ತ್ರಿಪುಟ ತಾಳದ ಕೃತಿಯನ್ನು ಇದೀಗ ಕಲಿಸಲಿದ್ದಾರೆ. ಇವತ್ತಿನ ಸಂಗೀತ ಪಾಠದಲ್ಲಿ ಜಯಚಾಮರಾಜ ಒಡೆಯರ್, ಜಯಚಾಮರಾಜೇಂದ್ರ ಒಡೆಯರ್ ಅವರ ಒಂದು ಕೃತಿಯನ್ನು ಅಭ್ಯಾಸ ಮಾಡೋಣ. ಋಷಭಪ್ರಿಯ ರಾಗದಲ್ಲಿ ಈ ಕೃತಿಯನ್ನು ರಚಿಸಲಾಗಿದೆ. ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾಂ. ಈ ಋಷಭಪ್ರಿಯ ರಾಗ 62ನೆಯ ಮೇಳಕರ್ತ ರಾಗವಾಗಿದೆ. ನಿಮಗೆ ಗೊತ್ತಿರೋ ಹಾಗೆ ಚಾರುಕೇಶಿ ರಾಗವನ್ನು ನಿಮಗೆ ಹಾಡಿರ್ತೀರ, ಭಾಳ ಬಳಕೆಯಲ್ಲಿರುವಂಥ ರಾಗ ಇದು. 26ನೇ ಮೇಳಕರ್ತ ರಾಗವಾದರೆ ಇದಕ್ಕೆ ಶುದ್ಧ ಮಧ್ಯಮದ ಬದಲಾಗಿ ಪ್ರತಿ ಮಧ್ಯಮವನ್ನು ಸೇರಿಸಿ ಹಾಡಿದರೆ ಋಷಭಪ್ರಿಯ ರಾಗವಾಗುತ್ತೆ. ಈ ರಾಗದಲ್ಲಿ ಷಡ್ಜ ಪಂಚಮಗಳು ಅಲ್ಲದೆ ಚತುಶ್ರುತಿ ಋಷಭ, ಅಂತರಗಾಂಧಾರ, ಪ್ರತಿಮಧ್ಯಮ, ಶುದ್ಧ ದೈವತ ಹಾಗೂ ಕೈಶಿಕಿ ನಿಷಾದ ಇವು ಈ ರಾಗದ ಸ್ವರಗಳು, ಸ್ವರಸ್ಥಾನಗಳು. ಈಗ ಹೇಳಿಕೊಡುವಂತಹ ಈ ಕೃತಿ ಖಂಡ ಜಾತಿ ತ್ರಿಪುಟ ತಾಳಕ್ಕೆ ಅಳವಡಿಸಲಾಗಿದೆ. ಈ ಖಂಡಜಾತಿ ತ್ರಿಪುಟ ತಾಳದ ಅಂಗಗಳು 1 ಲಘು, 2 ದ್ರುತ. ಲಘುವಿನಲ್ಲಿ 5 ಎಣಿಕೆಗಳು ಖಂಡಜಾತಿ, ಆದ್ದರಿಂದ ಒಟ್ಟು 9/8 ತಾಳ ಇದು. ಈಗ ಈ ಕೃತಿಯ ಸಾಹಿತ್ಯ ಭಾಗವನ್ನು ಗಮನಿಸೋಣ. ಪಲ್ಲವಿಯ ಭಾಗದಲ್ಲಿ ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾಂ, ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾಂ, ಶ್ರೀ ರಾಜರಾಜೇಶ್ವರಿ ಭುವನೇಶ್ವರಿ, ಶ್ರೀ ರಾಜರಾಜೇಶ್ವರಿ ಭುವನೇಶ್ವರಿ ಇದು ಪಲ್ಲವಿಯ ಭಾಗವಾದರೆ, ಅನುಪಲ್ಲವಿಯ ಸಾಹಿತ್ಯ ಭಾಗ ಶ್ರೀ ವಿದ್ಯೆ ಅಪರೋಕ್ಷ ಜ್ಞಾನಿ ಮನೋನುಕೂಲೆ, ಶ್ರೀ ವಿದ್ಯೆ ಅಪರೋಕ್ಷ ಜ್ಞಾನಿ ಮನೋನುಕೂಲೆ,
ಶ್ರೀ ವಿದ್ಯೆ ಅನ್ನುವಂಥದ್ದು ಇವರ ಜಯಚಾಮರಾಜೇಂದ್ರ ಒಡೆಯರವರ ಅಂಕಿತ ಮುದ್ರೆ. ಮುಂದಿನ ಸಾಲು ಶ್ರೀಕಂಠದಯಿತೆ ಜ್ಞಾನಕ್ರಿಯೇಚ್ಛಾಶಕ್ತಿ ಸಹಿತೆ ಅನಂತ ಗುಣಶೀಲೆ. ಈ ಸಾಲು ಮಧ್ಯಮಕಾಲ ಸಾಹಿತ್ಯವಾಗುತ್ತೆ. ಶ್ರೀಕಂಠದಯಿತೆ ಜ್ಞಾನಕ್ರಿಯೇಚ್ಛಾಶಕ್ತಿ ಸಹಿತೆ ಅನಂತ ಗುಣಶೀಲೆ. ಇನ್ನು ಚರಣದ ಸಾಹಿತ್ಯ ಭಾಗ. ದುರ್ವಾಸ ಮಹಾಮುನಿ ಹೃತ್ತೋಷಕರಿ ದುರ್ಗಾ ಶಬ್ದ ಬೋಧಿತ ವಿಜಯೇಶ್ವರಿ. ದುರ್ವಾಸ ಮಹಾಮುನಿ ಹೃತ್ತೋಷಕರಿ ದುರ್ಗಾ ಶಬ್ದ ಬೋಧಿತ ವಿಜಯೇಶ್ವರಿ. ಪೂರ್ವಾದಿ ಸಪ್ತ ಸಮುದ್ರ ಪವಿತ್ರಕರಿ ಪೂರ್ಣಚಂದ್ರ ಕಲಾಧರಿ ಪೂರ್ಣಚಂದ್ರ ಕಲಾಧರಿ ಕೃಶೋಧರಿ. ಪೂರ್ವಾದಿ ಸಪ್ತ ಸಮುದ್ರ ಪವಿತ್ರಕರಿ ಪೂರ್ಣಚಂದ್ರ ಕಲಾಧರಿ ಕೃಶೋಧರಿ. ಈ ಮುಂದಿನ ಸಾಲುಗಳು ಸಹ ಮಧ್ಯಮ ಕಾಲದ ಸಾಹಿತ್ಯವಾಗುತ್ತೆ. ಪರ್ವತ ರಾಜಕುಮಾರಿ ಪಾಪ ವಿಮೋಚನಕರಿ ಲೋಪಾಮುದ್ರಾಶಂಕರಿ. ಪರ್ವತ ರಾಜಕುಮಾರಿ ಪಾಪ ವಿಮೋಚನಕರಿ ಲೋಪಾಮುದ್ರಾಶಂಕರಿ. ಪರ್ವಕಾಲಾರ್ಚಿತ ಶ್ರೀ ಮಹಾತ್ರಿಪುರ ಸುಂದರಿ ಋಷಭಪ್ರಿಯ ರಾಗ ಮೋದಕರಿ. ಪರ್ವಕಾಲಾರ್ಚಿತ ಶ್ರೀ ಮಹಾತ್ರಿಪುರ ಸುಂದರಿ ಋಷಭಪ್ರಿಯ ರಾಗ ಮೋದಕರಿ. ಇಲ್ಲಿ ರಾಗಮುದ್ರಿಯು ಸಹ ಋಷಭಪ್ರಿಯ ರಾಗಮೋದಕರಿ ಅನ್ನುವಂಥ ಸಾಲನ್ನ ನಾವು ಗಮನಿಸಬೇಕು. ಇನ್ನು ಕೃತಿಯ ಪ್ರಾರಂಭದ ಮುಂಚೆ ನಾವು ಈ ರಾಗದ ಋಷಭಪ್ರಿಯ ರಾಗದ ಆರೋಹಣ ಅವರೋಹಣ ಸ್ವರಗಳನ್ನು ಒಂದ್ಸಲ ಹಾಡ್ಕೊಳ್ಳೋಣ. ಸರಿ ಸರಿ ಶುರುವಾಗುತ್ತೆ. ಇದರ ಸ್ವರ ಸ್ಥಾನಗಳನ್ನೆಲ್ಲ ಗಮನಿಸೋಣ. ಪಾದ ನಿದ ಪಮ ಪಾದ ನಿದ ಪಮ ಶ್ರೀ ಶ್ರೀ ಪದ ನಿದ ನಿ ಸನಿ ರಿ ಸನಿ ದ ಪಮ ಪದ ನಿದ ನಿ ಸನಿ ರಿ ಸನಿ ದ ಪಮ ಚಾಮುಂಡೇಶ್ವರಿ
ಚಾಮುಂಡೇಶ್ವರಿ ಪೊಮಗರಿಸರಿ ಪೊಮಗರಿಸರಿ ಮುಂದಿನ ಸಾಲು ಶ್ರೀ ಪಮಗರಿಸ ಶ್ರೀ ನಿಧನಿ ಸರಿಗ ರಾಜ ಮಬದನಿ ಸರಿಗರಿಸ ನಿಧನಿ ಸ ಮಬದನಿ ಸರಿಗರಿಸ ನಿಧನಿ ಸ ರಾಜೇಶ್ವರಿ ರಾಜೇಶ್ವರಿ ಸಾಸನಿ ರಿಸನಿ ದಮ ಸಾಸನಿ ರಿಸನಿ ದಮ ಭುವನೇಶ್ವರಿ ಭುವನೇಶ್ವರಿ ಶ್ರೀ ರಾಜ ರಾಜೇಶ್ವರಿ ಭುವನೇಶ್ವರಿ ಶ್ರೀ ಕಡೆಯ ಸಾ ಮೂರು ಅಕ್ಷರಗಳನ್ನು ಹೊಂದಿದೆ. ಅಪರೋಕ್ಷ ಸಸಗರಿಸನಿ ಸರಿ ಸಸಗರಿಸನಿ ಸರಿ
ಅಪರೋಕ್ಷ ಜ್ಞಾನಿ ಗರಿಬ ಮಗರಿ ಜ್ಞಾನಿ ಸಗರಿ ಸನಿದ ಪದ ಮಾ ಪದನಿ ಸಗರಿ ಸನಿದ ಪದ ಮಾ ಪದನಿ ಮನೋನುಕೂಲೆ ಮನೋನುಕೂಲೆ ಅಪರೋಕ್ಷ ಅಪರೋಕ್ಷ ಜ್ಞಾನಿ ಮನೋನುಕೂಲೆ ಅಪರೋಕ್ಷ ಜ್ಞಾನಿ ಮನೋನುಕೂಲೆ ಶ್ರೀವಿದ್ಯೆ ಅಪರೋಕ್ಷ ಜ್ಞಾನಿ ಮನೋನುಕೂಲೆ ಶ್ರೀವಿದ್ಯೆ ಅಪರೋಕ್ಷ ಜ್ಞಾನಿ ಮನೋನುಕೂಲೆ ಶ್ರೀವಿದ್ಯೆ ಅಪರೋಕ್ಷ ಜ್ಞಾನಿ ಮನೋನುಕೂಲೆ ಮುಂದಿನ ಸಾಲು ಶ್ರೀಕಂಠ ದಯಿತೆ ಸಾನಿದ ಪದ ನಿಸ ಶ್ರೀಕಂಠ ದಯಿತೆ ಸಾನಿದ ಪದ ನಿಸ ಸಾನಿದ ಪದ ನಿಸ ದನೀರಿಸ ಜ್ಞಾನ ಕ್ರಿಯೆ ದನೀರಿಸ ಜ್ಞಾನ ಕ್ರಿಯೆ ಶ್ರೀಕಂಠ ದಯಿತೆ ಜ್ಞಾನ ಕ್ರಿಯೆ ಶ್ರೀಕಂಠ ದಯಿತೆ ಜ್ಞಾನ ಕ್ರಿಯೆ ನಿಧನಿ ಜ್ಞಾನ ಕ್ರಿಯೆ ದನೀರಿಸ ಜ್ಞಾನ ಕ್ರಿಯೆ ಗರಿಬ ಮಗರಿ ಸರಿ ಗರಿಬ ಮಗರಿ ಸರಿ ಇಚ್ಛಾಶಕ್ತಿ ಸಹಿತೆ ಇಚ್ಛಾಶಕ್ತಿ ಸಹಿತೆ ಶ್ರೀಕಂಠ ದಯಿತೆ ಜ್ಞಾನ ಕ್ರಿಯೆ ಇಚ್ಛಾಶಕ್ತಿ ಸಹಿತೆ ಶ್ರೀಕಂಠ ದಯಿತೆ ಜ್ಞಾನ ಕ್ರಿಯ ಜ್ಞಾನ ಕ್ರಿಯೇಚ್ಛಾಶಕ್ತಿ ಸಹಿತೆ ಜ್ಞಾನ ಕ್ರಿಯೇಚ್ಛಾಶಕ್ತಿ ಸಹಿತೆ ಗರೀಸ ಗರೀಸ ಅನಂತ ಅನಂತ ನಿರಸ ನಿಧವಮ ನಿರಸ ನಿಧವಮ ಗುಣಶೀಲೆ ಗುಣಶೀಲೆ ಅನಂತ ಗುಣಶೀಲೆ ಅನಂತ ಗುಣಶೀಲೆ ಶ್ರೀಕಂಠ ದಯಿತೆ ಶ್ರೀಕಂಠ ದಯಿತೆ ಜ್ಞಾನ ಕ್ರಿಯೇಚ್ಛಾಶಕ್ತಿ ಸಹಿತೆ ಜ್ಞಾನ ಕ್ರಿಯೇಚ್ಛಾಶಕ್ತಿ ಸಹಿತೆ ಅನಂತ ಗುಣಶೀಲೆ ಅನಂತ ಗುಣಶೀಲೆ ಶ್ರೀ ಇತರ ಪಲ್ಲವಿಗೆ ಮತ್ತೆ ಬರ್ತೇವೆ ಅನುಪಲ್ಲವಿಯ ಭಾಗವನ್ನು ಇನ್ನೊಂದ್ಸತಿ ಹಾಡೋಣ. ಶ್ರೀವಿದ್ಯೆ ಅಪರೋಕ್ಷ ಜ್ಞಾನಿ ಮನೋನುಕೂಲೆ ಶ್ರೀವಿದ್ಯೆ ಅಪರೋಕ್ಷ ಜ್ಞಾನಿ ಮನೋನುಕೂಲೆ ಶ್ರೀವಿದ್ಯೆ ಅಪರೋಕ್ಷ ದಯಿತೆ ಜ್ಞಾನ ಕ್ರಿಯೇಚ್ಛಾಶಕ್ತಿ ಸಹಿತೆ ಅನಂತ ಗುಣಶೀಲೆ ಶ್ರೀಕಂಠ ದಯಿತೆ ಜ್ಞಾನ ಕ್ರಿಯೇಚ್ಛಾಶಕ್ತಿ ಸಹಿತೆ ಅನಂತ ಗುಣಶೀಲೆ ಶ್ರೀಚಾಮುಂಡೇಶ್ವರಿ ಪಾಲಯ ಮಾಂ ರಾಜೇಶ್ವರಿ ಭುವನೇಶ್ವರಿ ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾಂ. ಇನ್ನು ಚರಣದ ಸಾಹಿತ್ಯ ಭಾಗವನ್ನು ಅಭ್ಯಾಸ ಮಾಡೋಣ.
ದುರ್ವಾಸ ಮಹಾಮುನಿ ಹೃತ್ತೋಷಕರಿ ದುರ್ಗಾ ಶಬ್ದ ಬೋಧಿತ ವಿಜಯೇಶ್ವರಿ ಪೂರ್ವಾದಿ ಸಪ್ತ ಸಮುದ್ರ ಪವಿತ್ರಕರಿ ಪೂರ್ಣಚಂದ್ರ ಕಲಾಧರಿ ಕೃಶೋದರಿ ದುರ್ವಾಸ ಮಹಾಮುನಿ ಹೃತ್ತೋಷಕರಿ ಹೀಗೆ ಇದರ ಸ್ವರ ಸಂಯೋಜನೆಗಳಿದೆ. ಸ್ವರವನ್ನು ಈಗ ಗಮನಿಸೋಣ. ನೀದ ಪದ ನೀದ ದುರ್ವಾಸ ನೀದ ಪದ ನೀದ ದುರ್ವಾಸ ಮಹಾಮುನಿ ಪದ ಪಮಗಮಾಪ ಪದ ಪಮಗಮಾಪ ಮಹಾಮುನಿ ಪಮ ಪದ ಪಮಗರಿ ಪಮ ಪದ ಪಮ ಗರಿ ಸರಿ ಹೃತ್ತೋಷಕರಿ ಹೃತ್ತೋಷಕರಿ ದುರ್ವಾಸ ದುರ್ವಾಸ ಮಹಾಮುನಿ ಮಹಾಮುನಿ ಹೃತ್ತೋಷಕರಿ ಶಕರಿ ದುರ್ವಾಸ ಮಹಾಮುನಿ ಹೃತ್ತೋಷಕರಿ ದುರ್ವಾಸ ಮಹಾಮುನಿ ಹೃತ್ತೋಷಕರಿ ದುರ್ಗಾ ಶಬ್ದ ಪಾಪ ಮಗದ ಪಮಗರಿಸ ಪಾಪ ಮಗದ ಪಮಗರಿಸ ದುರ್ಗಾ ಶಬ್ದ ದುರ್ಗಾ ಶಬ್ದ ಶಬ್ದ ದುರ್ಗಾ ಶಬ್ದ ಬೋಧಿತ ಬೋಧಿತ ರಿಸ ನಿದ ನೀ ಸರಿ ಬೋಧಿತ ಬೋಧಿತ ಗಮ ಮರಿ ಗಮ ಪಮ ಪ ಗಮ ಮರಿ ಗಮ ಪಮ ಪ ಕಡೆಯ ಪಂಚಮ ಆರು ಅಕ್ಷರಗಳ ಕಾಲ ಇದೆ. ದುರ್ಗಾ ಶಬ್ದ ದುರ್ಗಾ ಶಬ್ದ ಬೋಧಿತ ಬೋಧಿತ ದುರ್ಗಾ ಶಬ್ದ ಬೋಧಿತ ದುರ್ಗಾ ಶಬ್ದ ಬೋಧಿತ ಶಬ್ದ ಬೋಧಿತ ದುರ್ಗಾ ಶಬ್ದ ಬೋಧಿತ ದುರ್ಗಾ ಶಬ್ದ ಬೋಧಿತ ವಿಜಯೇಶ್ವರಿ ವಿಜಯೇಶ್ವರಿ ಶಬ್ದ ಬೋಧಿತ ವಿಜಯೇಶ್ವರಿ ದುರ್ವಾಸ ಮಹಾಮುನಿ ಹೃತ್ತೋಷಕರಿ ದುರ್ವಾಸ ಮಹಾಮುನಿ ಹೃತ್ತೋಷಕರಿ ದುರ್ಗಾ ಶಬ್ದ ವಿಜಯೇಶ್ವರಿ ದುರ್ಗಾ ಶಬ್ದ ಬೋಧಿತ ವಿಜಯೇಶ್ವರಿ ಪೂರ್ವಾದಿ ನೀದ ಪದ ನೀದ ನೀದ ಪದ ನೀದ ಪೂರ್ವಾದಿ ಸಪ್ತ ಪದ ನೀ ಸ ಪದನೀ ಸಪ್ತ ಸರಿ ಗರಿ ಸ ಸಮುದ್ರ ಪವಿತ್ರ ಕರಿ ಪವಿತ್ರ ಕರಿ ನಿಧ ಪಾದ ನಿಜರಿ ಸರಿ ಪವಿತ್ರ ಕರಿ
ಪವಿತ್ರ ಕರಿ ಪೂರ್ವಾದಿ ಪೂರ್ವಾದಿ ಸಪ್ತ ಸಮುದ್ರ ಸಪ್ತ ಸಮುದ್ರ ಸರಿ ಗರಿ ಸನಿ ಸಮುದ್ರ ಪವಿತ್ರ ಕರಿ ಪವಿತ್ರ ಕರಿ ಪೂರ್ವಾದಿ ಸಪ್ತ ಸಮುದ್ರ ಪವಿತ್ರ ಕರಿ ಪೂರ್ವಾದಿ ಸಪ್ತ ಸಮುದ್ರ ಪವಿತ್ರ ಕರಿ ಪೂರ್ಣ ಚಂದ್ರ ಕಲಾಧ ಕೃಷೋದರಿ ಪೂರ್ಣ ಚಂದ್ರ ಕಲಾಧರಿ ಪೂರ್ಣ ಗಮ ಪಮಗ ಗಮ ಪಮಗ ರಿ ಗಮ ಗರಿ ರಿ ಗಮ ಗರಿ ಪೂರ್ಣ ಚಂದ್ರ ಪೂರ್ಣ ಚಂದ್ರ ನಿರಿ ಸದಿದ ಗರಿ ನಿರಿ ಸದಿದ ಪಮಗರಿ ಕೃಷೋದರಿ ಕೃಷೋದರಿ ಪೂರ್ಣ ಚಂದ್ರ ಕಲಾಧರಿ ಪೂರ್ಣ ಚಂದ್ರ ಕಲಾಧರಿ ಕೃಷೋದರಿ ಕೃಷೋದರಿ ಸಮುದ್ರ ಪವಿತ್ರ ಕರಿ ಪೂರ್ವಾದಿ ಸಪ್ತ ಸಮುದ್ರ ಪವಿತ್ರ ಕರಿ ಪೂರ್ಣ ಚಂದ್ರ ಕಲಾಧರಿ ಕೃಷೋದರಿ ಈ ನಾಲ್ಕು ಸಾಲುಗಳನ್ನು ಒಂದ್ಸಲಿ ಹಾಡಿಬಿಡೋಣ. ದುರ್ವಾಸ ಮಹಾಮುನಿ ದುರ್ವಾಸ ಮಹಾಮುನಿ ಹೃತ್ತೋಷಕರಿ ಹೃತ್ತೋಷಕರಿ ದುರ್ಗಾಶ ವಿಜಯೇಶ್ವರಿ ದುರ್ವಾಸ ಮಹಾಮುನಿ ಹೃತ್ತೋಷಕರಿ ದುರ್ಗಾಶಬ್ದ ಬೋಧಿತ ವಿಜಯೇಶ್ವರಿ ಪೂರ್ವಾದಿ ಸಪ್ತ ಸಮುದ್ರ ಕರಿ ಪೂರ್ವಾದಿ ಸಪ್ತ ಸಮುದ್ರ ಪವಿತ್ರ ಕರಿ ಪೂರ್ಣ ಚಂದ್ರ ಕಲಾಧರಿ ಕೃಷೋದರಿ ಪೂರ್ಣ ಚಂದ್ರ ಕಲಾಧರಿ ಕೃಷೋದರಿ ಮಧ್ಯಮ ಕಾಲದ ಸಾಹಿತ್ಯ ಪರ್ವತ ರಾಜಕುಮಾರಿ ಪಾಪ ವಿಮೋಚನಕರಿ ಲೋಪಾಮುದ್ರಾ ಶಂಕರಿ ಪರ್ವಕಾಲಾರ್ಚಿತ ಶ್ರೀ ಮಹಾತ್ರಿಪುರ ಸುಂದರಿ ವೃಷಭ ಪ್ರಿಯ ರಾಗ ಮೋದಕರಿ ಪರ್ವತ ರಾಜಕುಮಾರಿ ಪರ್ವತ ರಾಜಕುಮಾರಿ ಗಾರಿಸ ನಿಧನಿ ಸರಿ ಸರಿ ಪರ್ವತ ರಾಜಕುಮಾರಿ ಪಾಪ ವಿಮೋಚನಗರಿ ಗಾಮರಿ ಗಮ ಪಮದ
ಪಾಪ ವಿಮೋಚನ ಕರಿ ಪದ ನೀ ಧನಿ ಸ ಸ ನಿ ರಿ ಸ ಪದ ನೀ ಧನಿ ಸ ಸ ನಿ ರಿ ಸ ಲೋಪ ಮುದ್ರಾ ಶಂಕರಿ ಲೋಪ ಮುದ್ರಾ ಶಂಕರಿ ಪರ್ವತ ರಾಜಕುಮಾರಿ ಪರ್ವತ ರಾಜಕುಮಾರಿ ಪಾಪ ವಿಮೋಚನ ಕರಿ ಪಾಪ ವಿಮೋಚನ ಕರಿ ಲೋಪ ಮುದ್ರಾ ಶಂಕರಿ ಲೋಪ ಮುದ್ರಾ ಶಂಕರಿ ಪರ್ವತ ರಾಜಕುಮಾರಿ ಪಾಪ ವಿಮೋಚನ ಕರಿ ಲೋಪ ಮುದ್ರಾ ಶಂಕರಿ ಪರ್ವತ ರಾಜಕುಮಾರಿ ಪಾಪ ವಿಮೋಚನ ಕರಿ ಲೋಪ ಮುದ್ರಾ ಶಂಕರಿ ಪರ್ವಕಾಲಾರ್ಚಿತ ಶ್ರೀ ಮಹಾತ್ರಿಪುರ ಸುಂದರಿ ವೃಷಭ ಪ್ರಿಯ ರಾಗ ಮೋದಕರಿ ಪರ್ವಕಾಲಾರ್ಚಿತ ನಿಧನಿ ಸ ನಿರಿಸಗರಿ ಪರ್ವಕಾಲಾರ್ಚಿತ ಪರ್ವಕಾಲಾರ್ಚಿತ ಶ್ರೀ ಮಹಾತ್ರಿಪುರ ಸುಂದರಿ ಶ್ವಾಮಗರಿ ರಿಸ ನಿಧನಿ ಸರಿ ಶ್ರೀ ಮಹಾತ್ರಿಪುರ ಸುಂದರಿ ಪಮಗರಿ ಪಮಗರಿ ರಿಸ ನಿಧನಿ ಸರಿ ರಿಸ ನಿಧನಿ ಸರಿ ಶ್ರೀ ಮಹಾತ್ರಿಪುರ ಸುಂದರಿ ಶ್ರೀ ಮಹಾತ್ರಿಪುರ ಸುಂದರಿ ಪರ್ವಕಾಲಾರ್ಚಿತ ಶ್ರೀ ಮಹಾತ್ರಿಪುರ ಸುಂದರಿ ಪರ್ವಕಾಲಾರ್ಚಿತ ಶ್ರೀ ಮಹಾತ್ರಿಪುರ ಸುಂದರಿ ವೃಷಭ ಪ್ರಿಯ ರಾಗ ಮೋದಕರಿ ಗರಿಸ ನಿದ ಪಾಮ ಗರಿ ಗಮ ಗರಿಸ ನಿದ ಪಾಮ ಗರಿ ಗಮ ಗರಿಸ ನಿದ ಪಾಮ ವೃಷಭ ಪ್ರಿಯ ರಾಗ ವೃಷಭ ಪ್ರಿಯ ರಾಗ ಗರಿ ಗಮ ಮೋದಕರಿ ಗರಿ ಗಮ ಮೋದಕರಿ ಪರ್ವಕಾಲಾರ್ಚಿತ ಪರ್ವಕಾಲಾರ್ಚಿತ ಶ್ರೀ ಮಹಾತ್ರಿಪುರ ಸುಂದರಿ ಶ್ರೀ ಮಹಾತ್ರಿಪುರ ಸುಂದರಿ ಪರ್ವಕಾಲಾರ್ಚಿತ ಶ್ರೀ ಮಹಾತ್ರಿಪುರ ಸುಂದರಿ ಪರ್ವಕಾಲಾರ್ಚಿತ ಶ್ರೀ ಮಹಾತ್ರಿಪುರ ಸುಂದರಿ ವೃಷಭ ಪ್ರಿಯ ರಾಗ ಮೋದಕರಿ ವೃಷಭ ಪ್ರಿಯ ರಾಗ ಮೋದಕರಿ ಈ ಎರಡು ಸಾಲನ್ನು ಸೇರಿಸಿ ಒಂದ್ಸಲ ಹಾಡ್ಕೊಳ್ಳಿ ಪರ್ವತ ರಾಜಕುಮಾರಿ ಪರ್ವತ ರಾಜಕುಮಾರಿ ಪಾಪ ವಿಮೋಚನ ಕರಿ ಪಾಪ ವಿಮೋಚನ ಕರಿ ಲೋಪ ಮುದ್ರಾ ಶಂಕರಿ ಲೋಪ ಮುದ್ರಾ ಶಂಕರಿ ಪರ್ವಕಾಲಾರ್ಚಿತ ಪರ್ವಕಾಲಾರ್ಚಿತ ಶ್ರೀ ಮಹಾತ್ರಿಪುರ ಸುಂದರಿ ಶ್ರೀ ಮಹಾತ್ರಿಪುರ ಸುಂದರಿ ವೃಷಭ ಪ್ರಿಯ ರಾಗ ಮೋದಕರಿ ವೃಷಭ ಪ್ರಿಯ ರಾಗ ಮೋದಕರಿ ಪರ್ವತ ರಾಜಕುಮಾರಿ ಪಾಪ ವಿಮೋಚನ ಕರಿ ಲೋಪ ಮುದ್ರಾ ಶಂಕರಿ ಪರ್ವತ ರಾಜಕುಮಾರಿ ಪಾಪ ವಿಮೋಚನ ಕರಿ ಲೋಪ ಮುದ್ರಾ ಶಂಕರಿ ಪರ್ವಕಾಲಾರ್ಚಿತ ಶ್ರೀ ಮಹಾತ್ರಿಪುರ ಸುಂದರಿ ವೃಷಭ ಪ್ರಿಯ ರಾಗ ಮೋದಕರಿ ಶ್ರೀ ಪರ್ವತ ರಾಜಕುಮಾರಿ ಪಾಪ ವಿಮೋಚನ ಕರಿ ಲೋಪ ಮುದ್ರಾ ಶಂಕರಿ ಪರ್ವಕಾಲಾರ್ಚಿತ ಶ್ರೀ ಮಹಾತ್ರಿಪುರ ಸುಂದರಿ ವೃಷಭ ಪ್ರಿಯ ರಾಗ ಮೋದಕರಿ ಪರ್ವತ ರಾಜಕುಮಾರಿ ಪಾಪ ವಿಮೋಚನ ಕರಿ ಲೋಪ ಮುದ್ರಾ ಶಂಕರಿ ಪರ್ವಕಾಲಾರ್ಚಿತ ಶ್ರೀ ಮಹಾತ್ರಿಪುರ ಸುಂದರಿ ವೃಷಭ ಪ್ರಿಯ ರಾಗ ಮೋದಕರಿ ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾ ಶ್ರೀ
ಚಾಮುಂಡೇಶ್ವರಿ ಪಾಲಯ ಮಾಮ್. ಈಗ ಈ ಕೃತಿಯನ್ನ ಪೂರ್ಣವೊಮ್ಮೆ ತಾಳದ ಜೊತೆಗೆ ಹಾಡೋಣ. ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾಮ್. ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾಮ್. ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾಮ್. ಶ್ರೀರಾಜರಾಜೇಶ್ವರಿ ಭುವನೇಶ್ವರಿ ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾಮ್. ಶ್ರೀರಾಜರಾಜೇಶ್ವರಿ ಭುವನೇಶ್ವರಿ ಪಾಲಯ ಮಾಮ್. ಶ್ರೀರಾಜರಾಜೇಶ್ವರಿ ಭುವನೇಶ್ವರಿ ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾಮ್. ಶ್ರೀ ವಿದ್ಯೆ ಅಪರೋಕ್ಷ ಜ್ಞಾನಿ ಮನೋನುಕೂಲೆ. 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 ಶ್ರೀಕಂಠ ದೈತೆ ಜ್ಞಾನ ಕ್ರಿಯೇಚ್ಛಾಶಕ್ತಿ ಸಹಿತೆ ಅನಂತ ಗುಣಶೀಲೆ. ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾಮ್. ಶ್ರೀಕಂಠ ದೈತೆ ಜ್ಞಾನ ಕ್ರಿಯೇಚ್ಛಾಶಕ್ತಿ ಸಹಿತೆ ಅನಂತ ಗುಣಶೀಲೆ. ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾಮ್. ಶ್ರೀರಾಜರಾಜೇಶ್ವರಿ ಭುವನೇಶ್ವರಿ ಶ್ರೀ ಚಾಮುಂಡೇಶ್ವರಿ ಪಾಲಯ ಮಾಮ್. ದುರ್ವಾಸ ಮಹಾ ಮುನಿ ಹೃತೋಷಕರಿ ದುರ್ಗಾ ಶಬ್ದ ಬೋಧಿತ ಪ್ರಿಯೇಶ್ವರಿ. ದುರ್ವಾಸ ಮಹಾ ಮುನಿ ಹೃತೋಷಕರಿ ದುರ್ಗಾ ಶಬ್ದ ಬೋಧಿತ ವಿಜಯೇಶ್ವರಿ. ಪೂರ್ವಾದಿ ಸಪ್ತ ಸಮುದ್ರ ಪವಿತ್ರಕರಿ ಪೂರ್ವಾದಿ ಸಪ್ತ ಸಮುದ್ರ ಪವಿತ್ರಕರಿ ಪೂರ್ಣ ಚಂದ್ರ ಕರಾಧರಿ ಕೃಷೋದರಿ. ಪೂರ್ವಾದಿ ಸಪ್ತ ಸಮುದ್ರ ಪವಿತ್ರಕರಿ ಪೂರ್ಣ ಚಂದ್ರ ಕರಾಧರಿ
पर्वत राजकुमारी पाप विमोचन करी लोपामुद्रा शंकरी पर्वत राजकुमारी पाप विमोचन करी लोपामुद्रा शंकरी पर्वकालार्चित श्री महात्रिपुर सुंदरी ऋषभ प्रिय राग मोदकरी पर्वकालार्चित श्री महात्रिपुर सुंदरी ऋषभ प्रिय राग मोदकरी श्री चामुंडेश्वरी पालय मां राजेश्वरी भुवनेश्वरी श्रीचामुण्डेश्वरी पालय मां।